ಮೈಸೂರಿನ ತಂಬಾಕು ಮಾರುಕಟ್ಟೆ ಬಂದ್ಗೆ ಡಿಸಿ ಅಭಿರಾಮ್ಜಿ ಶಂಕರ್ ಆದೇಶ ನೀಡಿದ್ದಾರೆ. ಆದರೂ ಕೂಡ ರಾತ್ರೋರಾತ್ರಿ ತಂಬಾಕು ಬ್ಯಾರೆಲ್ಗಳ ಖರೀದಿ ವ್ಯವಹಾರ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿರುವ ತಂಬಾಕು ಮಾರುಕಟ್ಟೆಯಲ್ಲಿದೆ. ಈ ಮಾರುಕಟ್ಟೆ ಕೊಡಗು ಜಿಲ್ಲೆಗೆ ಹೊಂದಿಕೊಂಡಂತಿದೆ. ಕೊಡಗು ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಿದರೂ ಕೂಡ ತಂಬಾಕು ವ್ಯವಹಾರ ಮಾತ್ರ ಇನ್ನೂ ನಿಂತಿಲ್ಲ. ಮಧ್ಯವರ್ತಿಗಳಿಂದ ಹರಾಜು ಮಾರುಕಟ್ಟೆಯ ಹಿಂಭಾಗದ ದ್ವಾರಗಳ ಮೂಲಕ ಬ್ಯಾರೆಲ್ಗಳ ಸಾಗಾಟ ಎಗ್ಗಿಲ್ಲದೆ ನಡೆದಿದೆ. ಮೂರು ಮಾರುಕಟ್ಟೆಯಲ್ಲಿ ಸುಮಾರು 10,000 ತಂಬಾಕು ಬ್ಯಾರೆಲ್ಗಳು ಹರಾಜಿಗೆ ಬಿದ್ದಿದ್ದು ಮಧ್ಯವರ್ತಿಗಳು ರೈತರಿಂದ ಹಣ ಪಡೆದು ರಾತ್ರೋರಾತ್ರಿ ಬ್ಯಾರೆಲ್ಗಳ ಸಾಗಾಟಕ್ಕೆ ಅನುವು ಮಾಡಿಕೊಡುತ್ತಿದ್ದಾರೆ. ಇನ್ನು ಮಧ್ಯವರ್ತಿಗಳ ಈ ಆಟಕ್ಕೆ ಬೇಸತ್ತ ತಂಬಾಕು ರೈತರು ಕಡಿವಾಣ ಹಾಕುವಂತೆ ಆಗ್ರಹಿಸಿದ್ದಾರೆ. ಮಾಡ್ಕೋ.